ಶ್ರಾವಣ ಮಾಸ ಎಂದರೆ ಹಬ್ಬಗಳ ಮಾಸ ಎಂದೇ ಅರ್ಥ ಹಿಂದೂ ಕನ್ನಡ ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ಮಾಸ ಐದನೇ ತಿಂಗಳು ಬರುವುದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶ್ರಾವಣ ಮಾಸವು ಆಗಸ್ಟ್ ಒಂಬತ್ತರಿಂದ ಸೆಪ್ಟೆಂಬರ್ ಏಳರವರೆಗೆ ಇದೆ ಶ್ರಾವಣ ಬಂತೆಂದರೆ ಹಬ್ಬಗಳ ಸಡಗರ ಶುರುವೆಂದೇ ಅರ್ಥ ಇನ್ನು ಸಾಲು ಸಾಲು ಹಬ್ಬಗಳು ಶುರುವಾಗುವುದು ಶ್ರಾವಣವನ್ನು ಅತ್ಯಂತ ಪವಿತ್ರವಾದ ತಿಂಗಳು ಎಂದು ಪರಿಗಣಿಸಲಾಗುವುದು ಈ ತಿಂಗಳಿನಲ್ಲಿ ಬರುವ ಸೋಮವಾರಗಳು ತುಂಬ ಮಹತ್ವವನ್ನು ಹೊಂದಿದ್ದು ಇದನ್ನು ಶ್ರಾವಣ ಸೋಮವಾರ ಎಂದು ಆಚರಿಸಲಾಗುವುದು ಈ ದಿನದಂದು ಶಿವನನ್ನು ಆರಾಧಿಸಲಾಗುವುದು ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ವರಮಹಾಲಕ್ಷ್ಮಿ ವ್ರತ ಶ್ರೀಕೃಷ್ಣ ಜಯಂತಿ ಹೀಗೆ ಅನೇಕ ಪ್ರಮುಖ ಹಬ್ಬಗಳಿವೆ ಈ ತಿಂಗಳಿನಲ್ಲಿ ಬರುವ ಪ್ರಮುಖ ಹಬ್ಬಗಳು ಯಾವುವು ಎಂದು ನೋಡೋಣ ಬನ್ನಿ ಶ್ರಾವಣ ಸೋಮವಾರಗಳು ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಹದಿನಾರು ಆಗಸ್ಟ್ ಇಪ್ಪತ್ತ್ಮೂರು ಆಗಸ್ಟ್ ಮೂವತ್ತು ಸೆಪ್ಟೆಂಬರ್ ಆರು ಮಂಗಳಗೌರಿ ವ್ರತ ಶ್ರಾವಣ ಮಾಸದಲ್ಲಿ ಬರುವಂಥ ಪ್ರತಿ ಮಂಗಳವಾರವೂ ಮಂಗಳ ಗೌರಿ ವ್ರತವನ್ನು ಆಚರಿಸಲಾಗುವುದು ಮುತ್ತೈದೆ ಮಹಿಳೆಯರು ಈ ವ್ರತ ಮಾಡುತ್ತಾರೆ ಗೌರಿ ದೇವಿಗೆ ಪೂಜೆಯನ್ನು ಸಮರ್ಪಿಸಿ ಮನೆಯವರಿಗೆ ಸಮೃದ್ಧಿ ಉತ್ತಮ ಆರೋಗ್ಯ ಮತ್ತು ವೈವಾಹಿಕ ಜೀವನ ಆನಂದದಿಂದ ಇರುವಂತೆ ಆಶೀರ್ವದಿಸುವಂತೆ ಭಕ್ತಿಯಿಂದ ಬೇಡಿಕೊಳ್ಳಲಾಗುವುದು ಮದುವೆಯಾದ ಮೊದಲ ಐದು ವರ್ಷಗಳಲ್ಲಿ ಮಹಿಳೆಯರು ಈ ವ್ರತವನ್ನು ಆಚರಿಸುತ್ತಾರೆ ಮುತ್ತೈದೆಯರು ದೀರ್ಘ ಸುಮಂಗಲಿಯ ಆಶೀರ್ವಾದಕ್ಕಾಗಿ ಸಂತಾನ ಭಾಗ್ಯ ಪಡೆಯಲು ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ಮಾಡಿದರೆ ಅವಿವಾಹಿತ ಹೆಣ್ಣು ಮಕ್ಕಳು ಉತ್ತಮ ಬಾಳ ಸಂಗಾತಿಗಾಗಿ ಈ ವ್ರತವನ್ನು ಆಚರಿಸುತ್ತಾರೆ ಹಾಗಾದರೆ ಬನ್ನಿ ಮಂಗಳಗೌರಿ ವ್ರತದ ದಿನಗಳು ಆಗಸ್ಟ್ ಹತ್ತು ಆಗಸ್ಟ್ ಹದಿನೇಳು ಆಗಸ್ಟ್ ಇಪ್ಪತ್ನಾಲ್ಕು ಆಗಸ್ಟ್ ಮೂವತ್ತೊಂದು ಹಾಗೂ ಸೆಪ್ಟೆಂಬರ್ ಏಳು ಪ್ರದೋಷ ಉಪವಾಸ ಆಗಸ್ಟ್ ಇಪ್ಪತ್ತು ಶುಕ್ರವಾರ ಸೆಪ್ಟೆಂಬರ್ ನಾಲ್ಕು ಶನಿವಾರ ಶ್ರಾವಣದಲ್ಲಿ ಬರುವಂಥ ಏಕಾದಶಿ ವ್ರತ ಪುತ್ರದ ಏಕಾದಶಿ ಆಗಸ್ಟ್ ಹದಿನೆಂಟು ಅಜ ಏಕಾದಶಿ ಸೆಪ್ಟೆಂಬರ್ ಮೂರು ಶ್ರಾವಣ ಮಾಸದಲ್ಲಿ ಬರುವಂಥ ಸಂಕಷ್ಟಿ ಚತುರ್ಥಿ ಶ್ರಾವಣ ಮಾಸದಲ್ಲಿ ಸಂಕಷ್ಟಿ ಚತುರ್ಥಿಯು ಆಗಸ್ಟ್ ಇಪ್ಪತ್ತೈದಕ್ಕೆ ಚಂದ್ರೋದಯ ರಾತ್ರಿ ಎಂಟು ಐವತ್ತೈದಕ್ಕೆ ಶ್ರಾವಣ ಮಾಸದಲ್ಲಿ ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷ ಶುಕ್ಲಪಕ್ಷ ಆಗಸ್ಟ್ ಒಂಬತ್ತರಿಂದ ಆಗಸ್ಟ್ ಇಪ್ಪತ್ತೆರಡು ಕೃಷ್ಣ ಪಕ್ಷ ಆಗಸ್ಟ್ ಇಪ್ಪತ್ತ್ಮೂರರಿಂದ ಸೆಪ್ಟೆಂಬರ್ ಏಳು ಶ್ರಾವಣ ಮಾಸದಲ್ಲಿ ಬರುವ ಹುಣ್ಣಿಮೆ ಹಾಗೂ ರಕ್ಷಾಬಂಧನ ಹುಣ್ಣಿಮೆಯು ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೊಂದು ರಕ್ಷಾಬಂಧನ ಆಗಸ್ಟ್ ಇಪ್ಪತ್ತೆರಡು ಹಾಗೂ ರಿಕ್ ಶ್ರಾವಣಿ ಕೂಡ ಇದೇ ದಿನ ಇದೆ ಶ್ರಾವಣದಲ್ಲಿ ಬರುವ ಅಮಾವಾಸ್ಯಗಳು ಶ್ರಾವಣ ಅಮಾವಾಸ್ಯ ಸೆಪ್ಟೆಂಬರ್ ಏಳು ಪಿತೂರಿ ಅಮಾವಾಸ್ಯ ಸೆಪ್ಟೆಂಬರ್ ಆರು ಪೋಲ ಅಮಾವಾಸ್ಯ ಸೆಪ್ಟೆಂಬರ್ ಆರು ಶ್ರಾವಣ ಮಾಸದಲ್ಲಿ ಬರುವಂಥ ಹಬ್ಬಗಳಲ್ಲಿ ನಾಗರ ಪಂಚಮಿಯು ಆಗಸ್ಟ್ ಹದಿಮೂರರಂದು ನಾಗರ ಪಂಚಮಿ ಹಬ್ಬವನ್ನು ಇಡೀ ಭಾರತದಾದ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುವುದು ನಾಗರ ಪಂಚಮಿಯನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಐದನೇ ದಿನ ಅಂದರೆ ಎಂದು ಆಚರಿಸಲಾಗುತ್ತದೆ ಈ ದಿನ ಜನರು ಭೂಮಿಯನ್ನು ಅಗಿಯುವುದಿಲ್ಲ ಅದರ ಬದಲಿಗೆ ನಾಗರ ಮಣ್ಣಿನ ನಾಗ ಮತ್ತು ಚಿತ್ರದ ಪಟದ ಮುಂದೆ ಪೂಜೆಯನ್ನು ಸಲ್ಲಿಸುವರು ಈ ಹಬ್ಬವನ್ನು ಭಾರತದ ಎಲ್ಲ ಭಾಗಗಳಲ್ಲಿ ಬಹುತೇಕ ಒಂದೇ ಬಗೆಯಲ್ಲಿ ಆಚರಿಸಲಾಗುತ್ತದೆ ವರಮಹಾಲಕ್ಷ್ಮಿಯ ವ್ರತವು ಆಗಸ್ಟ್ ಇಪ್ಪತ್ತರಂದು ಹತ್ತರಂದು ಹಾಗೂ ರಕ್ಷಾ ಬಂಧನ ಹಬ್ಬವು ಆಗಸ್ಟ್ ಇಪ್ಪತ್ತೆರಡರಂದು ಬಂಧನಕ್ಕೆ ನಮ್ಮಲ್ಲಿ ತುಂಬ ಮಹತ್ವವಿದೆ ಅಣ್ಣ ತಂಗಿಯ ಅನುಬಂಧದ ಬೆಲೆ ಕಟ್ಟಲಾಗದ್ದು ತಾಯಿಯ ಮಮತೆಯಂತೆಯೇ ಅಣ್ಣನ ರಕ್ಷಣೆ ಪ್ರೀತಿ ಹೆಣ್ಣಿಗೆ ಬಲವಿದ್ದಂತೆ ಅನಾದಿ ಕಾಲದಿಂದಲೂ ಅಣ್ಣ ತಂಗಿಯ ಪವಿತ್ರ ಅನುಬಂಧ ಗಟ್ಟಿಯಾಗಿ ನೆಲೆ ನಿಂತಿರುವಂಥದ್ದು ಅನಾದಿ ಕಾಲದಿಂದಲೂ ಅಣ್ಣ ತಂಗಿಯ ಪವಿತ್ರ ಅನುಬಂಧ ಗಟ್ಟಿಯಾಗಿ ನೆಲೆ ನಿಂತಿರುವಂಥದ್ದು ಸಹೋದರನ ಶ್ರೀರಕ್ಷೆ ಎಂದಿಗೂ ಸಹೋದರಿಯ ಮೇಲಿರಲಿ ಎಂಬ ಆಶಯದೊಂದಿಗೆ ರಕ್ಷಾಬಂಧನವನ್ನು ಭಾರತದೆಲ್ಲೆಡೆ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಮತ್ತು ಕೃಷ್ಣ ಜನ್ಮಾಷ್ಟಮಿಯು ಆಗಸ್ಟ್ ಮೂವತ್ತರಂದು ಆಚರಿಸಲಾಗುವುದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ಭಾರತದಲ್ಲಿ ಆಚರಿಸಲ್ಪಡುವ ಒಂದು ಪ್ರಮುಖವಾದ ಹಬ್ಬ ಕೃಷ್ಣ ಹುಟ್ಟಿದ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಎಂದು ವೈಭವದಿಂದ ಆಚರಿಸಲಾಗುತ್ತದೆ ಶ್ರೀ ಕೃಷ್ಣನ ಜನ್ಮದಿನವನ್ನು ಚಂದ್ರಮಾನ ರೀತಿಯಲ್ಲಿ ಶ್ರಾವಣ ಕೃಷ್ಣ ಅಷ್ಟಮಿ ಎಂದು ಸೌರಮಾನ ರೀತಿಯಲ್ಲಿ ಸಿಂಹಮಾಸದ ರೋಹಿಣಿ ನಕ್ಷತ್ರದ ದಿನ ಆಚರಿಸುತ್ತಾರೆ ಶ್ರಾವಣ ಮಾಸ ಉತ್ತರ ಭಾರತದ ಕಡೆ ಜುಲೈ ಇಪ್ಪತ್ತ್ನಾಲ್ಕಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತೆರಡಕ್ಕೆ ಮುಕ್ತಾಯವಾಗುವುದು ಕರ್ನಾಟಕ ಮಹಾರಾಷ್ಟ್ರ ಗುಜರಾತ್ ಆಂಧ್ರ ಪ್ರದೇಶದಲ್ಲಿ ಶ್ರಾವಣ ಮಾಸ ಆಗಸ್ಟ್ ಒಂಬತ್ತರಿಂದ ಸೆಪ್ಟೆಂಬರ್ ಏಳರವರೆಗೆ ಇರುವುದು ಶ್ರಾವಣ ನಂತರ ಬರುವುದು ಭಾದ್ರಪದ ಮಾಸ ಇಷ್ಟು ಶ್ರಾವಣ ಮಾಸದಲ್ಲಿ ಬರುವಂಥ ಹಬ್ಬ ಹರಿದಿನಗಳು ಮುಂದಿನ ವೀಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು